welcome to this august gathering. I welcome the proud parents of our interns who are graduating today. This is the day, dear parents, that you all were waiting for. This is the day your offerings to Lord, your humble prayers, your sacrifices, your determinations, your penance is yielding the results, the outcomes. I request all the parents to give a big round of applause to your kids. It's a great honor bestowed upon GYMS that we have amongst us the chief guest of today's function, Shri C.C. Patil sir, Honorable Minister for Small Scale Industries and Information and Public Relations Department, Gadag District, in charge minister. We welcome you, sir. We now welcome Shri Vishnukant Chatpalli sir, Honorable Vice Chancellor RDPR, to this function. I also heartily welcome Honorable MLA Gadag Shri HK Patil sir, Honorable MLC Gadag Shri SV Sasnur sir. I also extend a hearty welcome to Shri Kadagappa Bandi sir, Honorable Chairman, Karnataka State Small Industries Development Corporation Limited and MLA of Rhone, for this function. I also welcome Dr. Ramkrishna Reddy sir, Honorable Register, RGHS, Bangalore. I also welcome Shri Bharat sir. I welcome Shri Yatish sir. I welcome Shri Raj Shekhar Gowda Patil sir, Honorable District Judge, Gadag. I welcome all the other dignitaries that are gracing this function and present on the dais and off the dais. I now request our director, sir, to give the welcome speech. Tai Bharatambe, Bhuvaneshwari Matage, Pranama Salisutta, Ivattu, Ivandu, Gadag Vaidikiya, Vidyana Sansteyalli, Suvarna Aksharagalalli, Baradiduvantaha, Ivandu, Mahan, Samarambadalli, Mukhya Atithigalagi, Agamisi, ಇವತ್ತು ಈ ಘಟಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮ ಸಂಸ್ಥೆಯ ಬೆನ್ನೆಲುಬು ತಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ಕೂ ಬೆನ್ನೆಲುಬಾಗಿ ನಿಂತು ಸಂಸ್ಥೆಯ ಎಲ್ಲ ಏಳಿಗೆಗೆ ಕಾರಣರಾದ ಸನ್ಮಾನ್ಯ ಸಿ.ಸಿ. ಪಾಟೀಲ್ ಸಾಹೇಬರಿಗೆ ಸಂಸ್ಥೆಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಗದಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇವತ್ತಿಗೆ ಏಳು ವಸಂತಗಳನ್ನು ಪೂರೈಸ್ತಾ ಇದೆ. ಸಪ್ತ ವಸಂತ ಮಹೋತ್ಸವದ ಈ ಸಂದರ್ಭದಲ್ಲಿ ಸಂಸ್ಥೆ ಇವತ್ತು ಯಾವ ಒಂದು ಅತ್ಯುತ್ತಮವಾದ ಹೆಜ್ಜೆ ನೀಡಲಿಕ್ಕೆ ಕಾರಣರಾದವರು ಸನ್ಮಾನ್ಯ ಎಚ್ ಕೆ ಪಾಟೀಲ್ರು. ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಈ ಸಂಸ್ಥೆಗೆ ಎಲ್ಲ ರೀತಿಯಾದಂತಹ ಸಹಾಯವನ್ನು ನೀಡಿ ಸಂಸ್ಥೆಯನ್ನ ಇವತ್ತು ಈ ಸ್ಥಾನಕ್ಕೆ ಬರಲು ಅತ್ಯಂತ ಸಹಾಯ ಮಾಡಿದ್ದಾರೆ. ಅವರು ಇವತ್ತಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನ ವಹಿಸಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಹಾರ್ದಿಕವಾದ ಸ್ವಾಗತ ಸರ್. ಅದೇ ರೀತಿಯಾಗಿ ಇವತ್ತು ಈ ಒಂದು ಸಭೆಗೆ ಮಾಜಿ ಸಚಿವರು, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರು ಹಾಗೂ ರೋಣ ಶಾಸಕರಾದಂತಹ ಸನ್ಮಾನ್ಯ ಕಡಕಪ್ಪ ಬಂಡಿ ಸಾಹೇಬರು ಬಂದಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಸನ್ಮಾನ್ಯ ಈರಪ್ಪ ನಾಡಗೋಡು ಸಾಹೇಬರು ಬಂದಿದ್ದಾರೆ. ಅವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಂಸ್ಥೆಯ ಇನ್ನೊಬ್ಬ ಹಿತೈಷಿ, ನಮ್ಮೆಲ್ಲರ ನೆಚ್ಚಿನ ವಿಧಾನ ಪರಿಷತ್ ಸದಸ್ಯರಾದ ಎಸ್ ವಿ ಸಂಕನೂರ್ ಸಾಹೇಬರಿಗೆ ಹಾರ್ದಿಕವಾದ ಸ್ವಾಗತ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕ ದ್ರಾಕ್ಷಾರಸ ಮಂಡಳಿ ಅಧ್ಯಕ್ಷರಾದ ಸನ್ಮಾನ್ಯ ಕಾತಿಲಾಲ್ ಪನ್ಸಾಲಿ ಅವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಹೋದರಿ ಶ್ರೀಮತಿ ಮಂಜುಳಾ ಮೋಹನ್ ಹುಲ್ಲಣ್ಣವರ್ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷಣಿಯವರಿಗೆ ಹಾರ್ದಿಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ವಿದ್ಯಾಧರ್ ತೊಟಮನಿ ಅವರಿಗೆ, ತಾಲೂಕು ಪಂಚಾಯತ್ ಅಧ್ಯಕ್ಷರಿಗೆ ಹಾರ್ದಿಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಮಮತಾಜ್ ಬಿ ಅಲ್ಲಾ ಸಾಬ್ ನದಾಬ್ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಿಗೂ ಸಹಿತ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನವ ಯುವಕರು ಸನ್ಮಾನ್ಯ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಂಗಮೇಶ್ ತುಂದೂರು ಅವರಿಗೆ
ಹಾರ್ದಿಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಶಕುಂತಲಾ ಮೂಲಿಮನಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೂ, ಜಯಶ್ರೀ ಚನ್ನಪ್ಪ ಅಣ್ಣಿಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ, ಹನುಮಪ್ಪ ಭೀಮಪ್ಪ ಪೂಜಾರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವರಿಗೂ ಸಹಿತ ಸಂಸ್ಥೆ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಷ್ಣುಕಾಂತ್ ಚಟ್ಪಳ್ಳಿ ಈ ಹೆಸರು ಗದಗ್ ಇತಿಹಾಸದಲ್ಲಿ ಅತ್ಯಂತ ಮುಂದೆ ಬರುವಂತಹ ಹೆಸರು. ಅವರು ಸನ್ಮಾನ್ಯರು, ಮಾನ್ಯ ಉಪಕುಲಪತಿಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅವರು ಇವತ್ತು ನಮ್ಮ ಘಟಿಕೋತ್ಸವ ಭಾಷಣವನ್ನು ನೀಡಲಿದ್ದಾರೆ. ಅವರಿಗೆ ಸಂಸ್ಥೆ ಪರವಾಗಿ ಹಾರ್ದಿಕವಾದ ಸ್ವಾಗತ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗದಗಿನ ಎಲ್ಲ ಹಿರಿಯ ಬಾಂಧವರಿಗೂ, ಇವತ್ತು ನೆರೆದಿರುವಂತಹ ಎಲ್ಲ ಪಾಲಕರೊಂದಕ್ಕೂ, ಎಲ್ಲ ವೈದ್ಯರೊಂದಕ್ಕೂ ಹಾಗೂ ಸಿಬ್ಬಂದಿ ಮಿತ್ರರಿಗೂ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಸಂತ ಶರಣರು, ಸ್ವಾತಂತ್ರ್ಯ ಹೋರಾಟಗಾರರು ಜನಿಸಿ ನಡೆದಾಡಿದ ಈ ಪುಣ್ಯ ಭೂಮಿಯಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಮೈಲುಗಲ್ಲುಗಳನ್ನು ಸಾಧಿಸುತ್ತಾ ಮುನ್ನುಗ್ಗಿ ಆಕಾಶದೆತ್ತರಕ್ಕೆ ಬೆಳೆಯುತ್ತಿರುವ, ಏಳನೇ ವಸಂತದ ಹೊಸ್ತಿಲಲ್ಲಿ ನಿಂತಿರುವ, ಪ್ರಪ್ರಥಮ ಘಟಿಕೋತ್ಸವವನ್ನು ಆಚರಿಸುತ್ತಿರುವ ನಮ್ಮ ಸಂಸ್ಥೆ, ಈ ಸಂಸ್ಥೆಗೆ ಹಲವಾರು ನಮಗೆ ಸಹಾಯ ನೀಡಿದ ಹಲವಾರು ಪ್ರಮುಖರನ್ನು ನಾನು ಸ್ಮರಿಸಲು ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ. ಸನ್ಮಾನ್ಯರೇ, 2014 ಗದಗ ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ಈ ಮಹಾನ್ ವೈದ್ಯಕೀಯ ಮಹಾವಿದ್ಯಾಲಯ ಈ ಸಂಸ್ಥೆಯಲ್ಲಿ ಒಂದು ಆರಂಭವಾಯಿತು. ಅವತ್ತಿನಿಂದ ಇವತ್ತಿನವರೆಗೆ 7 ವಸಂತಗಳಲ್ಲಿ 7 ಅತ್ಯುತ್ತಮವಾದಂತಹ ಹೆಜ್ಜೆಗಳನ್ನು ಇಟ್ಟು 7 ವಿವಿಧ ಕಾಲೇಜುಗಳನ್ನು ನಾವು ಇವತ್ತು ಹೊಂದಿದ್ದೀವಿ ಅಂತ ಹೇಳೋಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ. ಸ್ನೇಹಿತರೆ, ಕೇವಲ 14 ಸಿಬ್ಬಂದಿಗಳಿಂದ ಆರಂಭವಾದ ನಮ್ಮ ಸಂಸ್ಥೆ ಇವತ್ತು 800 ಸಿಬ್ಬಂದಿಗಳು, ಕೇವಲ 150 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ನಮ್ಮ ಸಂಸ್ಥೆ, 2000 ಹೆಚ್ಚು ವಿದ್ಯಾರ್ಥಿಗಳು, 150 ಹಾಸಿಗೆಗಳಿಂದ ಆರಂಭಗೊಂಡ ನಮ್ಮ ಸಂಸ್ಥೆ ಇವತ್ತು 850 ಹಾಸಿಗೆಗಳ ಒಂದು ಸೇವೆಯನ್ನು ನೀಡುತ್ತಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ. ಸನ್ಮಾನ್ಯರೇ, ಸಂಸ್ಥೆಯ ಈ 7 ವಸಂತಗಳ ಸಪ್ತ ವಸಂತೋತ್ಸವದ ಸಂಭ್ರಮದಲ್ಲಿ ನನ್ನ ಸಂಸ್ಥೆಯ ಹೆಜ್ಜೆಗಳನ್ನು ಮಾನ್ಯರಿಗೆ ಹೇಳಲು ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ. ಸ್ನೇಹಿತರೆ, ಗದಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆರಂಭಗೊಂಡ ಕೇವಲ 5 ವರ್ಷಗಳಲ್ಲಿ ಎಲ್ಲ ವಿಭಾಗಗಳಲ್ಲಿ PG ಆರಂಭ ಮಾಡಿದ ಭಾರತದಲ್ಲಿನ ಪ್ರಪ್ರಥಮ ಮೆಡಿಕಲ್ ಕಾಲೇಜ್. ಸ್ನೇಹಿತರೆ, ನಮ್ಮ ಸಂಸ್ಥೆಯ ಡಾಕ್ಟರ್ ವೀರೇಶ್ ಪುರದ್ MD ರೇಡಿಯಾಲಜಿ ಅಂತಿಮ ಪರೀಕ್ಷೆಯಲ್ಲಿ ಇಡೀ ವಿಶ್ವವಿದ್ಯಾಲಯಕ್ಕೆ ಫಸ್ಟ್ ರ್ಯಾಂಕ್ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನಮ್ಮಿಂದ ಪದವಿಯನ್ನು ಸ್ವೀಕರಿಸಲಿರುವ ನನ್ನ ಪ್ರಥಮ ಬ್ಯಾಚಿನ ಉದ್ಭವ ವಿದ್ಯಾರ್ಥಿಗಳು ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿಯೇ ಅತ್ಯುತ್ತಮವಾದ ಫಲಿತಾಂಶ 99.17% ಮಾಡಿ ನಮ್ಮ ಸಂಸ್ಥೆಗೆ ಹೆಮ್ಮೆ ತಂದಿದ್ದಾರೆ. ಇದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ರಾಜೀವ್ ಗಾಂಧಿ ವೈದ್ಯಕೀಯ ಇತಿಹಾಸದಲ್ಲಿಯೇ ಅತ್ಯುತ್ತಮ ಫಲಿತಾಂಶವನ್ನು ನೀಡಿ ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತ ಸಾಧನೆ ಮಾಡಿದ್ದಾರೆ. ಮಾನ್ಯರೇ, ಡಾಕ್ಟರ್ ರಮ್ಯಾ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ, ಕರ್ನಾಟಕದ ಎಲ್ಲ ಮೆಡಿಕಲ್ ಕಾಲೇಜ್ ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳು BMC MMC KMC ಬಗ್ಗೆ ಮಾತಾಡ್ತಾರೆ, ಆದರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಡಾಕ್ಟರ್ ರಮ್ಯಾ ಕರ್ನಾಟಕದ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ ಟಾಪ್ ರ್ಯಾಂಕ್ ಬಂದಿದ್ದಾಳೆ. ಇದು ನಮ್ಮ ಸಂಸ್ಥೆ ಹೆಮ್ಮೆ. ಸನ್ಮಾನ್ಯರೇ, ನಮ್ಮ ಸಂಸ್ಥೆ ಉತ್ತರ ಕರ್ನಾಟಕದಲ್ಲಿಯೇ ಎಲ್ಲ ಜನತೆಗೆ CT ಸ್ಕ್ಯಾನ್ ಮತ್ತು MRI ಫ್ರೀಯಾಗಿ ಉಚಿತವಾಗಿ ನೀಡುತ್ತಿರುವ ಏಕೈಕ ಸಂಸ್ಥೆ. ಹಲವಾರು ವಿಶ್ವಮಟ್ಟದ ಕಾರ್ಯಕ್ರಮಗಳನ್ನು ವರ್ಲ್ಡ್ ಕಾಂಗ್ರೆಸ್ ಆಫ್ ಎನಾಟಮಿಸ್ಟ್, ರಾಷ್ಟ್ರ ಮಟ್ಟದ ICMR ವರ್ಕ್ಶಾಪ್, ಅಖಿಲ ಭಾರತ ಟೀಚರ್ ಸಮಾವೇಶ,
ಅಖಿಲ ಭಾರತ ಪ್ರಿನ್ಸಿಪಲ್ ಮತ್ತು ಮೆಡಿಕಲ್ ಕಾಲೇಜ್ ಡೀನ್ ಸಮಾವೇಶ ರಾಜ್ಯ ಮಟ್ಟದ ಐಎಂಎ ಕಾನ್ಫರೆನ್ಸ್ ರಾಜ್ಯ ಮಟ್ಟದ ಡರ್ಮಲಾಟಿಸ್ ಕಾನ್ಫರೆನ್ಸ್ ಅನ್ನು ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ನಡೆಸಿಕೊಂಡಿದ್ದೇವೆ ಅಷ್ಟೇ ಅಲ್ಲ ಸಂಸ್ಥೆಯ ಈಗಾಗಲೇ ಸಂಸ್ಥೆಯಲ್ಲಿ 100 ಸೀಟಿನ ಪಿಎಸ್ಸಿ ನರ್ಸಿಂಗ್ ಕಾಲೇಜ್ ಆರಂಭವಾಗಿದೆ ಅದು ಸಹಿತ ಭಾರತದಲ್ಲಿಯೇ 100 ನರ್ಸಿಂಗ್ ಸೀಟ್ ಹೊಂದಿದ ಏಕಮಾತ್ರ ಸಂಸ್ಥೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ ಅಷ್ಟೇ ಅಲ್ಲ ನಮ್ಮ ಸಂಸ್ಥೆಯ ಘಟಕ ಎಸ್ಎನ್ಸಿಯು ರಾಜ್ಯದಲ್ಲಿಯೇ ಅತ್ಯುತ್ತಮವಾದ ಎಸ್ಎನ್ಸಿಯು ಅಂತ ಗೌರವವನ್ನು ಪಡೆದುಕೊಂಡಿದೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ ಥಲೇಸಿಯಮಿಯ ಕೇಂದ್ರ ಅಂದರೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರುವೆ ಚಿಕಿತ್ಸೆ ನೀಡುವಂಥ ಏಕಮಾತ್ರ ಕೇಂದ್ರ ಗದಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸಂಸ್ಥೆಯ ಕೋವಿಡ್ ಕೇರ್ನಲ್ಲಿ ನಾವು ರಾಜ್ಯದಲ್ಲಿಯೇ ದಾಖಲೆಯನ್ನೇ ಮಾಡಿದ್ದೇವೆ ಸ್ನೇಹಿತರೆ ಆರ್ ಟಿ ಪಿ ಸಿ ಆರ್ ಸಿ ಬಿ ನೆಟ್ ಟ್ರೂ ನೆಟ್ ಮೂರು ಯಂತ್ರಗಳನ್ನು ಹೊಂದಿರುವ ಏಕಮಾತ್ರ ಲ್ಯಾಬ್ ಕರ್ನಾಟಕದಲ್ಲಿ ನಮ್ಮದು ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ ಇಲ್ಲಿಯವರೆಗೆ 1.5 ಲಕ್ಷಕ್ಕೂ ಹೆಚ್ಚು ಕೋವಿಡ್ ಟೆಸ್ಟ್ಗಳನ್ನು ಮಾಡಿ ಗದಗ ಜಿಲ್ಲೆಯ ಒಂದು ಸೇವೆಯಲ್ಲಿ ಹಿರಿದಾದ ಪಾತ್ರವನ್ನು ನಾವು ವಹಿಸಿದ್ದೇವೆ ಅದೇ ರೀತಿಯಾಗಿ ಪ್ರತ್ಯೇಕವಾಗಿ 500 ಹಾಸಿಗೆಗಳನ್ನು ಕೋವಿಡ್ ರೋಗಿಗಳಿಗಾಗಿ ಮೀಸಲಿಟ್ಟು 10,000ಕ್ಕೂ ಹೆಚ್ಚು ರೋಗಿಗಳನ್ನು ಚಿಕಿತ್ಸೆ ಮಾಡಿ ಗುಣಮುಖ ಮಾಡಿದ್ದು ನಮ್ಮ ಹೆಮ್ಮೆಯ ಸ್ನೇಹಿತರೆ ಇನ್ನೊಂದು ಅತ್ಯುತ್ತಮವಾದಂತಹ ಸಾಧನೆ ಕರ್ನಾಟಕದಲ್ಲಿ ಕೋವಿಡ್ ರಿಕವರಿ ರೇಟ್ 98.60 ಇದು ನಮ್ಮ ಸಾಧನೆ ಇದು ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಸಾಧನೆ ಅಷ್ಟೇ ಅಲ್ಲ ಸ್ನೇಹಿತರೆ ಸನ್ಮಾನ್ಯ ಜಿಲ್ಲಾ ಸಚಿವರು ಎಲ್ಲ ಇವತ್ತು ಜಿಲ್ಲೆಯ ಎಲ್ಲ ತುರಿಂಡರು ಇವತ್ತು ವೇದಿಕೆ ಮೇಲಿದ್ದಾರೆ ಅವರಿಗೆ ಇನ್ನೊಂದು ನಮ್ಮ ಸಾಧನೆ ಕೋವಿಡ್ ರೋಗಿಗಳ ಗುಣಮುಖದಲ್ಲಿ ಸತತ 150ಗೆ ಸರಿಯಾಗಿ 150 ದಿನಗಳಾದವು ಯಾವುದೇ ರೋಗ ಗದಗ ಜಿಲ್ಲೆಯಲ್ಲಿ ಸಂಭವಿಸಿಲ್ಲ ಇದು ನಮ್ಮ ಸಾಧನೆ ಕೋವಿಡ್ ಇವತ್ತು ಹೋರಾಟದಲ್ಲಿ ನಮಗೆ ಎಲ್ಲ ರೀತಿಯ ಸಹಾಯವನ್ನು ನೀಡಿದ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಸಿ ಪಾಂಡ್ರ ಒಂದು ಸಹಾಯವನ್ನು ಈ ನಿಟ್ಟಿನಲ್ಲಿ ನಾನು ಬಹಳಷ್ಟು ಸ್ಮರಿಸಬೇಕು ಯಾಕಂದ್ರೆ ಕೋವಿಡ್ ಹೋರಾಟದಲ್ಲಿ ನಮಗೆ ಬಹಳಷ್ಟು ತೊಂದರೆಗಳಿತ್ತು ಅವುಗಳೆಲ್ಲವನ್ನ ನಮ್ಮ ಸಿಸಿ ಪಾಲ್ ಸಾಹೇಬರು ಮುಂದೆ ನಿಂತು ಸಂಸ್ಥೆಗೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಇವತ್ತು ಉದ್ಘಾಟನೆ ಮಾಡಿದಂಥ 13 KL ಆಕ್ಸಿಜನ್ ಟ್ಯಾಂಕ್ ಇರ್ಬೋದು ಇನ್ನಿತರ ಎಲ್ಲವನ್ನ ಸಂಸ್ಥೆಗೆ ಮೊಟ್ಟ ಮೊದಲನೇದಾಗಿ ನೀಡಿ ಸಂಸ್ಥೆಗೆ ಎಲ್ಲ ರೀತಿಯಾದಂಥ ಸಹಾಯ ಮಾಡಿದ ಘನ ಸರ್ಕಾರಕ್ಕೂ ಮತ್ತು ಈ ಜಿಲ್ಲೆಯ ಎಲ್ಲ ಒಂದು ಪ್ರತಿನಿಧಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕವಾದಂತಹ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ ಸನ್ಮಾನ್ಯರೇ ಸಂಸ್ಥೆ 7 ವರ್ಷಗಳಲ್ಲಿ ಅಮೋಘವಾದಂತಹ ಸಾಧನೆಯನ್ನು ಮಾಡಿದೆ ಈ ಸಾಧನೆಗೆ ಇವತ್ತು ಕೇವಲ ಇವತ್ತಿನದಲ್ಲ ಸತತ 7 ವರ್ಷಗಳಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಸನ್ಮಾನ್ಯ ಸಿಸಿ ಪಾಟೀಲ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಯಾವ ರೀತಿಯಾದಂಥ ಒಂದು ಸಹಾಯವನ್ನು ನಮ್ಮ ಸಂಸ್ಥೆಗೆ ನೀಡಿದರೆ ಅಂದರೆ ಅದನ್ನು ಹೇಳಲಿಕ್ಕೆ ನನಗೆ ಶಬ್ದಗಳು ಸಾಲದು ಈ ಸಾಧನೆಗೆ ತಾವೆಲ್ಲ ನೀಡಿದ ಅತ್ಯಮೂಲ್ಯವಾದಂತಹ ಮಾರ್ಗದರ್ಶನ ಪ್ರೋತ್ಸಾಹ ಪ್ರೇರಕವಾಗಿದ್ದು ಮುಂಬರುವ ಇನ್ನೂ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯ ಪಥದಲ್ಲಿ ಸಾಗುವುದಕ್ಕೆ ತಮ್ಮ ನಿರಂತರ ಸಹಾಯ ಪ್ರೇರಣೆಯನ್ನು ಆಶಿಸ್ತಾ ಇವತ್ತು ನನ್ನ ಮುದ್ದು ವಿದ್ಯಾರ್ಥಿಗಳು ಪ್ರಾರಂಭದಿಂದಲೂ ಸಾಧನೆಯ ಹೆಜ್ಜೆಯಲ್ಲೇ ಬೆಳೆದು ಬಂದು ನನ್ನ ಸಂಸ್ಥೆಗೆ ಅತ್ಯುನ್ನತವಾದಂಥ ಕೀರ್ತಿಯನ್ನು ತಂದ ನನ್ನ ಉದ್ಭವ ವಿದ್ಯಾರ್ಥಿಗಳಿಗೆ ಈ ಘಟಿಕೋತ್ಸವ ಸಂದರ್ಭದಲ್ಲಿ ಆರ್ಥಿಕವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಅವತ್ತು ಜಿಮ್ಸ್ ಇವತ್ತು ಸ್ಟಾರ್ಟ್ ಆಗಿತ್ತು 2014ರಲ್ಲಿ ಏ ಹೊಸ ಕಾಲೇಜ್ಗೆ ನಾವು ಮಕ್ಕಳನ್ನ ಹೆಂಗೆ ಸೇರಿಸ್ಬೇಕಪ್ಪ ಅಂಥೇಳಿ ಯಾರು ಪಾಲಕರು ನಮ್ಮ ಸಂಸ್ಥೆಗೆ ಬಹಳಷ್ಟು ಬರಲಿಲ್ಲ ಆದರೆ
ಗದಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮೇಲೆ ನಂಬಿಕೆ ಇಟ್ಟು ನನ್ನ ಎಲ್ಲ ವೈದ್ಯ ಬಾಂಧವರ ಮೇಲೆ ನಂಬಿಕೆ ಇಟ್ಟು ತಮ್ಮೆಲ್ಲ ಪುತ್ರರನ್ನ ಪುತ್ರಿಯರನ್ನ ತಮ್ಮ ಭವಿಷ್ಯತನ್ನ ನಮ್ಮ ಸಂಸ್ಥೆಗೆ ನೀಡಿ ಇವತ್ತು ತಮ್ಮ ಸಾಧನೆಯಿಂದ ಗದಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಕೀರ್ತಿ ತಂದ ಉದ್ಭವ ವಿದ್ಯಾರ್ಥಿಗಳನ್ನ ನಮ್ಮ ಸಂಸ್ಥೆಗೆ ನೀಡಿದ ಎಲ್ಲ ಪಾಲಕರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಸಂಸ್ಥೆಗೆ ತನವು ಮನತನದಿಂದ ಕೊಡುಗೆ ನೀಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೂ, ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸಿಸಿ ಪಾಟೀಲ್ ಸಾಹೇಬರಿಗೂ, ಉಳಿದ ಎಲ್ಲ ಜನಪ್ರತಿನಿಧಿಗಳಿಗೂ, ಸಂಸ್ಥೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ, ಎಲ್ಲ ವೈದ್ಯ ವೃಂದದ ಪರವಾಗಿ, ಎಲ್ಲ ಬೋಧಕೇತರ ಸಿಬ್ಬಂದಿಯ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಈ ತಮ್ಮ ಕಾರ್ಯಬಾಹುಲ್ಯಗಳ ನಡೆಯೂ ಈ ಸಂಸ್ಥೆಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲ ಮಾನ್ಯರಿಗೆ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ದಿಸ್ ಇಸ್ ನ್ಯೂ ಸೇಯಿಂಗ್ ವಿಚ್ ವಾಸ್ ವೈರಲ್ ಆನ್ ದ ಸೋಷಿಯಲ್ ಮೀಡಿಯಾ ಆಫ್ ಲೇಟ್, ದಟ್ ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್. ಸೊ ದಟ್ ಗೋಸ್ ಟು ಅವರ್ ಡೈರೆಕ್ಟರ್ ಸರ್, ಹೂ ಎನಾರ್ಮಸ್ಲಿ ವರ್ಕ್ ಹಾರ್ಡ್, ಆ್ಯಂಡ್ ದಿಸ್ ಇಸ್ ದ ರಿಸಲ್ಟ್ ದಟ್ ವಿ ಆರ್ ಟುಡೇ ಲ್ಯಾಂಡಿಂಗ್ ಅಪ್ ವಿತ್ ದ ಗ್ರಾಜ್ಯುಯೇಷನ್ ಆಫ್ ಅವರ್ ಫಸ್ಟ್ ಬ್ಯಾಚ್ ವಿತ್ ಲಾಟ್ಸ್ ಆಫ್ ಎಂಥೂಸಿಯಾಸಮ್. ಥ್ಯಾಂಕ್ ಯು ಡೈರೆಕ್ಟರ್ ಸರ್. ಸೀಕಿಂಗ್ ದ ಲಾರ್ಡ್ಸ್ ಬ್ಲೆಸ್ಸಿಂಗ್ಸ್ ಬೈ ಲೈಟಿಂಗ್ ದ ಲ್ಯಾಂಪ್, ದ ಲೈಟ್, ದ ಪ್ರಕಾಶ ವಿಚ್ ಡಿಸ್ಟ್ರಾಯ್ಸ್ ದ ಅಂಧಕಾರ, brightens the surroundings, the mind and the eternity. I request the dignitaries on the dais to light the lamp. Victorious in every adventure, in every venture they have dived into. Today we stand proud of each one of you graduating from this institution as you move forward as the future practitioners. Graduation is an exciting time. It's both an ending and a new beginning. It's warm memories of the past and big dreams for the future. Hippocrates said, let food be thy medicine and medicine be thy food. So now it's time for our interns to take Hippocratic oath and abide and emerge as a competent doctors, a role model to our society, a lifelong learner, a professional, a communicator and a social reformer. I request Dr. Ramakrishna Reddy sir, Honorable Registrar, Rajiv Gandhi University of Health Sciences, to administer the Hippocratic Oath. I request all the interns to please stand where you are and take a pledge with this Hippocratic Oath. Hippocratic Oath. I solemnly pledge myself to consecrate my life to the service of humanity,
I will give to my teachers the respect and gratitude which is their due. I will practice my profession with concise and dignity. The health of my patients will be my first consideration. I will maintain my all means in my power, in the honor and the noble tradition of the medical profession. My colleagues will be my brother and sisters. My colleagues, I will not permit consideration of religion, nationality, race, party politics, our social standing to intervene between my duty and my patients. I will maintain the utmost respect for human life from time to of conception. Even under threat, I will not use my medical knowledge contrary to the laws of humanity. I make this promise solemnly, free and upon my honor. Thank you very much. Much, sir. We now have the felicitation of Dr. Ramakrishna Reddy, sir, Honorable Register, Rajiv Gandhi University of Health Sciences, who just administered the Hippocratic Oath. It's the nature of humanity that we all have our own role models. Anything, anybody that inspires us, we try to inculcate those qualities within ourselves. I believe that our seniors are our role models. Our dignitaries of today's function are our role models. On this note, I now invite Dr. Dhanyashri and Dr. Tehleel, who are graduating today, to take us all through their journey in GYMS. I request Dr. Dhanyashri to come on the dais. Namaskara. Varshada modala male, modala chiguru, maniya modala magu. Ige yella modalugalu yavagalu ondu vishishtate mattu aatmiyateyinda koodidagiruttade. Ade reeti GYMS ku namgu andre ಮೊದಲ ಬ್ಯಾಚಾದ ಉದ್ಭವಕ್ಕೂ ಇರುವ ವಿಶಿಷ್ಟವಾದ ಮತ್ತು ಆತ್ಮೀಯತೆಯ ನಂಟು ಈ ಪಯಣ ಶುರುವಾಗಿದ್ದು ಇಲ್ಲಿರುವ ಪ್ರತಿ ಮನಸ್ಸುಗಳಲ್ಲಿ ಮೂಡಿದ ಸಾಧನೆ ಎಂಬ ಕನಸಿನಿಂದ ಮೊದಲಿಗೆ ಆ ಕನಸು ನನಸಾಗಿಸಿ ಸಾಧನೆಯ ಮೊದಲ ಹೆಜ್ಜೆಯ ಸಾರ್ಥಕ ಭಾವ ಹೊಂದಿರುವ ನನ್ನದೊಂದು ಪುಟ್ಟ ಮನಸ್ಸೂ ಸೇರಿ ಎಲ್ಲರಿಗೂ ಅಭಿನಂದನೆಗಳು ಇದೇ 5.5 ವರ್ಷಗಳ ಹಿಂದೆ ಇಲ್ಲಿರೋ ನಮಗೆಲ್ಲ ಗದಗ ಎಷ್ಟೋ ಜನಕ್ಕೆ ಅದರ ಊರು ಯಾವ ಊರು ಹೆಸರು ಕೇಳಿರಲಿಲ್ಲ ಅಥವಾ ಎಲ್ಲಿದೆ ಅಂತ ನೋಡಿರಲಿಲ್ಲ ಆದರೆ ಇವತ್ತು ಗದಗ ನಮ್ಮದೇ ಊರಾಗಿದೆ ಇಲ್ಲಿರೋರೆಲ್ಲ ನಮ್ಮವರೇ ಆಗಿದ್ದಾರೆ ಹಾಗೆ ಗದಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಮ್ಮೆಲ್ಲರ ಪ್ರೀತಿಯ ಮನೆ ಇಂದು ಆದರೆ ಈ 5.5 ವರ್ಷಗಳ ಪಯಣ ಏನಿದೆ ಇವತ್ತು ವಿಜೃಂಭಿಸುತ್ತಿರುವಷ್ಟು ಸುಲಭವಾದದ್ದು ಮಾತ್ರ ಆಗಿರಲಿಲ್ಲ ಹಿಂದೆ ಬ್ಯಾಕ್ಗ್ರೌಂಡ್ ತರ ಕಾಣಿಸ್ತಿರುವಂತಹ ಬೆಟ್ಟ ಇವತ್ತು ಬೆಟ್ಟ ಕಾಣಿಸ್ತಿದೆ ಆದರೆ ಮೊದಲು ಇಲ್ಲಿದ್ದಿದ್ದು ಬರೀ ಬೆಟ್ಟ ಮಾತ್ರ ಈ ಪಯಣದಲ್ಲಿ ನಮಗೆ ಜೊತೆಯಾಗಿ ನಿಂತು ಪ್ರತಿ ಹಂತದಲ್ಲೂ ಸಾಥ್ ಕೊಟ್ಟಂತವರು ಅಂದರೆ ನಮ್ಮ ಬೆಂಬಲವಾಗಿ ನಿಂತವರು ಡಾಕ್ಟರ್ ಪಿ ಎಸ್ ಭೂಸರೆಡ್ಡಿ ಸರ್ ಅವರು ಇವತ್ತಿಗೂ ನಮ್ಮನ್ನ ಮುದ್ದು ಮಕ್ಕಳೇ ಅಂತ ಕರೆಯೋದಿರ್ಬೋದು ಸಣ್ಣ ಸಣ್ಣ ಸಮಸ್ಯೆಗಳು ಸರ್ ಹಾಸ್ಟೆಲಲ್ಲಿ ನೀರಿಲ್ಲ ಈ ಎಲ್ಲ ಸಮಸ್ಯೆಗಳನ್ನ ಯಾವುದೇ ಕಾರಣಕ್ಕೂ ಹಲ್ಲಗಳಿದೆ ಅದನ್ನು ಕೂಡ ಪರಿಗಣಿಸ್ಬಿಟ್ಟು ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಟ್ಟಿದ್ದಾರೆ ಸರ್ ನಮ್ಮ ಉದ್ಭವದಿಂದ ನಿಮಗೊಂದು ಹೃತ್ಪೂರ್ವಕ ಧನ್ಯವಾದಗಳು
ಈ ಐದೂವರೆ ವರ್ಷದಲ್ಲಿ ಇಲ್ಲಿರುವ ಪ್ರತಿಯೊಂದು ಬಿಲ್ಡಿಂಗ್ ನಮ್ಮದೊಂದು ಕಥೆಯನ್ನ ಕಟ್ಟಿಕೊಟ್ಟಿದೆ ನಮ್ಮ ನೆನಪಿನ ಬುಟ್ಟಿಗೆ ಪ್ರತಿ ಒಂದು ಅತ್ಯಮೂಲ್ಯವಾದ ನೆನಪನ್ನ ಹಾಕಿ ಕಳಿಸ್ತಾ ಇದೆ ಮೊದಲ ಬಾರಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಫೇಲು ಹಾಕೋದು ಅಂತ ತೋರಿಸಿತು ಇಲ್ಲಿರೋ ಅನಾಟಮಿ ನೋಟಿಸ್ ಬೋರ್ಡ್ ಈ ಅನಾಟಮಿ ನೋಟಿಸ್ ಬೋರ್ಡ್ ಅವತ್ತು ಉಡ್ಸಿರೋ ಭಯ ಇವತ್ತು ಹೋಗ್ತಾ ಫಾರ್ಮಲಿನ್ ಸ್ಮೆಲ್ ಇವತ್ತಿಗೂ ನಮಗೆ ತಿಳಿಸುತ್ತೆ ಮೊದಲ ಬಾರಿ ಇಲ್ಲಿ ಸ್ಟ್ರೆತ್ ಹಾಕಿ ನಾನು ಆಸ್ಪತ್ರೆಗೆ ಹೋದಾಗ ಆಗಿರೋ ಖುಷಿ ನನ್ನ ಜೀವನ ಪರ್ಯಂತ ಯಾವತ್ತೂ ಸ್ಟ್ರೆತ್ ಹಾಕಿ ನಾನು ಆಸ್ಪತ್ರೆಗೆ ಹೋದ್ರೆ ನನಗೆ ಸಿಗಲ್ಲ ಏನೋ ಎಷ್ಟೇ ಸಾರಿ ತಗೊಂಡ್ರು ಪ್ರೊಫೆಸರ್ ಎದುರಿಗೆ ತಿರ್ಚು ಮುರ್ಚು ಆಗೋ ಆ ಹಿಸ್ಟ್ರಿ ಟೇಕಿಂಗ್ ಎಷ್ಟೇ ಓದಿದ್ರು ಎಲ್ಲಿಂದಲೋ ಬಂದು ಹೌದ್ಕೊಳ್ತಿದ್ಯೇನೋ ಹೊಸ ವಿಷಯಗಳು ಅನ್ನೋ ಅಷ್ಟು ಕಾಂಪ್ಲಿಕೇಟೆಡ್ ಟೆಕ್ಸ್ಟ್ ಬುಕ್ಸ್ ಆಂಫಿಥಿಯೇಟರ್ ಫಸ್ಟ್ ಗೂಂಜ್ ಅಟೆಂಡೆನ್ಸ್ ಪ್ರಾಕ್ಸಿ ಇಂಟರ್ನಲ್ಸ್ ಹೀಗೆ ಎಲ್ಲದಕ್ಕೂ ಇಲ್ಲಿ ನಾವೇ ಮೊದಲು ಇಷ್ಟೇ ಅಲ್ಲದೆ ಇದೆಲ್ಲ ಮುಗಿಸಿ ಇನ್ನೇನು ಇಂಟರ್ನ್ಶಿಪ್ ಅಂತ ಸೇರೋ ಸಮಯದಲ್ಲಿ ಬಂದದ್ದು ಕೋವಿಡ್ ಅನ್ನೋ ಮಹಾಮಾರಿ ಕೋವಿಡ್ ಅನ್ನೋ ಮಹಾಮಾರಿ ಬಂದಾಗ ಅದು ವೈದ್ಯರ ಒಂದು ಅನುಭವವನ್ನ ಕೇಳಲಿಲ್ಲ ವೈದ್ಯರ ಸಂಖ್ಯೆಯನ್ನ ಕೇಳ್ತು ಆ ಸಮಯದಲ್ಲಿ ಇನ್ನೇನು ಅನುಭವದ ಮೊದಲ ಮೆಟ್ಟಲನ್ನ ಹೇರುವಂತ ನಾವು ಅಂದ್ರೆ ಉದ್ಭವದ ಇಂಟರ್ನ್ಸ್ ಈ ಮಹಾಮಾರಿಯನ್ನ ಓಡಿಸ್ಲಿಕ್ಕೆ ಮೊದಲ ಸಾಲಲ್ಲಿ ನಿಂತು ಹೋರಾಡಿದೀವಿ ಈ ಇದೊಂದು ದುಃಖಕರವಾದಂತಹ ಸಂಗತಿ ಆದ್ರೂ ಇದು ಈ ಸಾವು ನೋವು ನಮಗೆ ದುಃಖಕರವನ್ನ ತಂದ್ರು ಆದ್ರೆ ಈ ಮಹಾಮಾರಿಯನ್ನ ಓಡಿಸೋದ್ರಲ್ಲಿ ನಮ್ಮ ಪಾತ್ರ ಇದೆ ಅನ್ನೋ ಒಂದು ಹೆಮ್ಮೆ ನಮಗೆ ಸದಾ ಇರುತ್ತೆ ಹಾಗಾಗಿ ಮೊದಲು ಅನ್ನೋದು ನಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನೋ ಖುಷಿ ಜೊತೆಗೆ ಯಾವಾಗಲೂ ಸೀನಿಯರ್ಸ್ ಇಲ್ಲ ಅನ್ನೋ ಒಂದು ಭಯ ಅಥವಾ ದುಃಖ ನಮ್ಮನ್ನು ಇರ್ತಿತ್ತೇನೋ ಆದರೆ ನಮಗೆ ಸೀನಿಯರ್ಸ್ ಮೆಂಟರ್ಸ್ ಫ್ರೆಂಡ್ಸ್ ಆ್ಯಂಡ್ ಟೀಚರ್ಸ್ ಆಗಿ ನಮ್ಮ ತಮ್ಮ ವೈದ್ಯ ಲೋಕದ ಜ್ಞಾನವನ್ನೆಲ್ಲ ನೀಡಿದ ನನ್ನೆಲ್ಲ ಗುರು ವೃಂದಕ್ಕೂ ಗೌರವಪೂರ್ವಕ ನಮನಗಳನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಹೌದು ಇಂದಿನ ಈ ಸಾಧನೆಯ ಸಂಭ್ರಮ ನಮ್ಮದೇ ಆದರೆ ಇದರ ಇದು ಇಲ್ಲಿ ನಿಂತಿರೋದು ಬರೀ ಪ್ರತಿಬಿಂಬ ಮಾತ್ರ ಅಥವಾ ಅಲ್ಲಿ ಕೂತಿರೋದು ಬರೀ ಪ್ರತಿಬಿಂಬ ಮಾತ್ರ ನಮ್ಮೆಲ್ಲರ ಹಂಬಲಕ್ಕೆ ಪ್ರತಿ ಹಂತದಲ್ಲೂ ಬೆಂಬಲವಾಗಿ ನಿಂತು ಇಲ್ಲಿರುವ ನಿಂತಿರುವಂತವರು ಇಲ್ಲಿ ಕೂತಿರುವಂತಹ ಪ್ರತಿ ಪೋಷಕರು ಈ ಸಂಭ್ರಮದ ಸಮರ್ಪಣೆ ನಿಮಗಾಗಿ ಹೌದು ಇಡೀ MBBS ಐದೂವರೆ ವರ್ಷಗಳಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಕಬ್ಬಿಣದ ಕಡಲೆಗಳೇ ಆದ್ರೆ ಅನಾಟಮಿ ಅದಕ್ಕಿಂತ ಕಬ್ಬಿಣದ ಕಡಲೆ ಅಲ್ಲಿ ಕೆಡಾವರ್ಸ್ನ ತಮ್ಮ ಮೃತದೇಹವನ್ನ ದಾನ ಮಾಡಿ ನೀಡಿದಂತಹ ಪ್ರತಿ ಚೇತನಗಳಿಗೂ ನಮ್ಮದೊಂದು ನಮನ ಕ್ಲಿನಿಕಲ್ಸ್ ಅಲ್ಲಿ ನಾವು ಎಷ್ಟೇ ಬಾರಿ ಕೇಳಿದ್ರು ಹಿಸ್ಟ್ರಿಯನ್ನ ಮತ್ತೆ ಮತ್ತೆ ಕೊಟ್ಟಂತಹ ಎಲ್ಲರಿಗೂ ನಮ್ಮದೊಂದು ನಮನ ಇಷ್ಟೆಲ್ಲ ಕೊಟ್ಟಿರೋ ಗದಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಾವೆಲ್ಲ ಜೊತೆಯಾಗಿ ತುಂಟಾಟ ತರಳೆ ಒಬ್ಬೊಬ್ಬರಿಗೊಬ್ರು ಎಕ್ಸಾಮ್ಸ್ ಟೈಮ್ ಅಲ್ಲಿ ಮಾಡಿಕೊಂಡಿರೋ ಸಮಾಧಾನ ಧೈರ್ಯ ಎಲ್ಲ ಇಲ್ಲಿಗೆ ಒಂದು ವಿರಾಮವನ್ನ ಕಾಣ್ತಾ ಇದೆ ಹೌದು ಈ ಐದೂವರೆ ವರ್ಷಗಳ ವಿರಾಮದ ಸಂಭ್ರಮ ಇದು ಆದ್ರೆ ಈ ಎಲ್ಲ ಅಂತ್ಯಗಳು ಹೊಸ ಆರಂಭಕ್ಕೆ ನಾಂದಿ ಇವತ್ತಿನಿಂದ ನಮ್ಮ ಹೆಸರಿನೊಂದಿಗೆ ಡಾಕ್ಟರ್ ಎಂಬ ಒಂದು ಪ್ರಫಿಕ್ಸ್ ನ ನಾವು ತಗೊಂಡು ಹೋಗ್ತಾ ಇದ್ದೀವಿ ಆದ್ರೆ ಇದು ಒಂದು ಜವಾಬ್ದಾರಿಯನ್ನ ಅಂದ್ರೆ ಸಾಮಾಜಿಕ ಜವಾಬ್ದಾರಿಯನ್ನ ಹೆಚ್ಚಿಸ್ತಾ ಇದೆ ಈ ಎಲ್ಲ ಸಾಮಾಜಿಕ ಜವಾಬ್ದಾರಿಗಳಿಗೆ ನಾವು ಬದ್ಧರಾಗಿ ಗದಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹೆಮ್ಮೆ ಪಡುವಂತಹ ವೈದ್ಯರಾಗ್ತೀವಿ ಅಂತ ಹೇಳಕ್ಕೆ ನಂಗೆ ತುಂಬಾ ಇಷ್ಟ ಅಂದ್ರೆ ಆಶಿಸ್ತೀನಿ ಜೊತೆಗೆ ಇದೆಲ್ಲ ಈ ಸಮಯದಲ್ಲಿ ಅಂದ್ರೆ ಈ ಪಯಣದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ಸಾಥ್ ನೀಡಿದಂತಹ ಸಹಾಯ ಮಾಡಿದ ಎಲ್ಲರಿಗೂ ಹಾಗೂ ಜಿಮ್ಸ್ಗೆ ನಮ್ಮದೊಂದು ದೊಡ್ಡ ನಮನ ರೆಸ್ಪೆಕ್ಟೆಡ್ ಟೀಚರ್ಸ್ ಅಂಡ್ ಪೇರೆಂಟ್ಸ್ ಅಂಡ್ ಮೈ ಡಿಯರ್ ಫೆಲೋ ಗ್ರಾಜುಯೇಟ್ಸ್ ಇಟ್ ಗಿವ್ಸ್ ಮಿ ಗ್ರೇಟ್ ಆನರ್ ಟು ಸ್ಪೀಕ್ ಆನ್ ಬಿಹಾಫ್ ಆಫ್ ಮೈ ಕ್ಲಾಸ್ ಆಫ್ 2015 ಥ್ಯಾಂಕ್ ಯು ಫಾರ್ ದಿಸ್ ಗ್ರೇಟ್ ಪ್ರಿವಿಲೇಜ್ ಆನ್ ದಿಸ್ ಡೇ ಐ ರಿಮೆಂಬರ್ ದ ಫೇಮಸ್ ವರ್ಡ್ಸ್ ಆಫ್ ರಾಬರ್ಟ್ ಫ್ರಾಸ್ಟ್ ದ ವುಡ್ಸ್ ಆರ್ ಲವ್ಲಿ ಡಾರ್ಕ್ ಅಂಡ್ ಡೀಪ್ ಅಂಡ್ ಐ ಹ್ಯಾವ್ ಪ್ರಾಮಿಸ್ ಅಸ್ ಟು ಕೀಪ್ ಅಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ Today is just a milestone in our voyage and it does not remind us of the journey which we have traveled but the journey yet to be traveled and we surely have come a long way entering this beautiful campus as the first batch of GYMS Gadag and now finally graduating amidst a pandemic it's quite an eventful journey I'm sure I'll not forget this view in my life of smiling parents proud teachers and gleaming faces of budding doctors who are the front runners in saving the country in this pandemic My alma mater has not just taught me to be a treating doctor but to be an apostle of service humanity and compassion from those timid faces running through departments of anatomy physio and biochem to be here we have come a long way Udbhav the batch that has risen with glory you name it we have it dreams come true with this confidence I am pretty sure I'll not be bragging if I say it's the best that ever was the best that ever is and the best that ever will be yeah.
A huge part of our resounding achievement is due to the efforts of the faculty of this college, and I prefer to address them as the guardians of our future. We are truly blessed to be nurtured in their utmost care as their own children. The unconditional support, not just for academics, but even for extracurricular activities, made us feel at home, away from home. And we promise you, we shall make you proud. No success is ever complete in one's life without the innumerable sacrifices laid down by the parents. From them, we have learned love and laughter and how to put one foot before the other, and they inspired us to discover our wings and soar high. You are our role models. Words don't suffice the gratitude towards you, Mom and Dad. We are because you are. Hope we have made you proud. And my dear amigos, you arrived into my life and had such a beautiful impact that I can barely remember what life was without you. Because of you, I laugh a little harder, cry a little less, and smile a lot more. In those rough seas of exams and duties, you guys have been my tough ship and pole star to take me to the bay. And something I need you to know today, true friends are never apart, maybe in distance, but never at heart. Coming together is a beginning, staying together is progress, and working together is success. Let's all inspire each other to make this world a beautiful place for everyone to live in. Thank you. That was our inspiring talk by Tehleel and Dr. Dhanyashree.